ಆರ್ಎನ್ ಜೈಗೋಪಾಲ್ ಕನ್ನಡದ ಪ್ರಮುಖ ಚಿತ್ರ ಸಾಹಿತಿಗಳಲ್ಲಿ ಒಬ್ಬರು. ಕನ್ನಡದ ಪ್ರಮುಖ ನಿರ್ದೇಶಕ ನಟ ಆರ್ ನಾಗೇಂದ್ರ ರಾಯರು ಇವರ ತಂದೆ. ತಾಯಿಯ ಹೆಸರು ರತ್ನಮ್ಮ. ಆರ್ಎನ್ ಜೈಗೋಪಾಲ್ ರವರು 1935 ಆಗಸ್ಟ್ 17ರಂದು ಮೈಸೂರಿನಲ್ಲಿ ಜನಿಸಿದರು. ಇವರು 150ಕ್ಕೂ ಹೆಚ್ಚು ಚಿತ್ರಗಳಿಗೆ ಸಂಭಾಷಣೆಯನ್ನು, 1600ಕ್ಕೂ ಹೆಚ್ಚು ಗೀತೆಗಳನ್ನು ರಚಿಸಿದ್ದಾರೆ. ಹಲವಾರು ಚಿತ್ರಗಳಲ್ಲಿ, ಕಿರುತೆರೆಯ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ. ಬಾಳೊಂದು ಭಾವಗೀತೆ ಎಂಬ ಪುಸ್ತಕ ರಚಿಸಿದ್ದಾರೆ. ಸೌಂಡ್ ಇಂಜಿನಿಯರಿಂಗ್ ಓದಿದ್ದ ಆರ್.ಎನ್. ಜಯಗೋಪಾಲ್ ಕೆಲವು ಚಿತ್ರಗಳಿಗೆ ಶಬ್ದಗ್ರಾಹಕರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ರವೀಂದ್ರನಾಥ್ ಟ್ಯಾಗೂರರ ಶಾಂತಿನಿಕೇತನ ವಿದ್ಯಾಸಂಸ್ಥೆಯಿಂದ ಪ್ರಭಾವಿತರಾಗಿ ಅಂತಹದೇ ಶಾಲೆಯೊಂದನ್ನು ಪ್ರಾರಂಭಿಸಬೇಕು ಎಂಬ ಕನಸಿನೊಂದಿಗೆ 1976ರಲ್ಲಿ ವಿದ್ಯಾ ವಿನಯ ವಿನೋದ ಮೆಟ್ರಿಕ್ಯುಲೇಷನ್ ಹೈಯರ್ ಪ್ರೈಮರಿ ಸೆಕೆಂಡರಿ ಸ್ಕೂಲ್ ಎನ್ನುವ ಕನ್ನಡ ಶಾಲೆಯನ್ನು ತಮಿಳುನಾಡಿನ ಚೆನ್ನೈನಲ್ಲಿ ಪ್ರಾರಂಭಿಸಿದರು. ಇವರು ಕನ್ನಡ ಚಿತ್ರರಂಗ, ನಾಡು ನುಡಿಗಾಗಿ ಶ್ರಮಿಸಿದ ಸೇವೆಗೆ 3 ಬಾರಿ ರಾಜೇಶ್ ಪ್ರಶಸ್ತಿಗಳು, ರಾಜ್ಯೋತ್ಸವ ಪ್ರಶಸ್ತಿ, ತಮಿಳುನಾಡಿನ ಕಲಯಮಾಮಣಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಇವರ ಸಾಧನೆ ಮುಡಿಯನ್ನು ಸಿಂಗರಿಸಿವೆ. ಈ ರೀತಿ ಅರ್ಥಪೂರ್ಣ ಬದುಕನ್ನು ಬಾಡಿದ ದೈತ್ಯ ಪ್ರತಿಭೆ ಆರ್.ಎನ್. ಜೈಗೋಪಾಲ್ ರವರು 2008ರ ಮೇ ತಿಂಗಳ 19ರಂದು ಚೆನ್ನೈನಲ್ಲಿ ನಿಧನರಾದರು. ಇವರು ರಚಿಸಿದ ಅನೇಕ ಚಿತ್ರಗೀತೆಗಳು ಇಂದಿಗೂ ಕನ್ನಡಿಗರ ಮನೆ ಮನಗಳಲ್ಲಿ ಜನಪ್ರಿಯವಾಗಿ ಉಳಿದಿವೆ. ಈ ಕವಿ ಪರಿಚಯದ ಹಿನ್ನೆಲೆಯಲ್ಲಿ ಮೂಡಿಬರುತ್ತಿರುವ ಗೀತೆಗಳು ಕೂಡ ಅವರೇ ರಚಿಸಿದ ಗೀತೆಗಳಾಗಿವೆ.